ಹಾಡ್ತಾಳೆ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ್ ನಾವು ನೋಡಿಲ್ಲ, ಫೋಟೋ ಮಾಡಿದರೆ ಆ ರೀತಿ ನಾನು ನಮಸ್ಕಾರ ಮಾಡ್ತಿದ್ದೀವಿ ಅಷ್ಟೇ. ಆ ಸ್ವರೂಪದಲ್ಲಿ ಮಾತಾಡಿದ ಆಮೇಲೆ ನಾನು ನನ್ನ ಆರೋಗ್ಯ ಸಲುವಾಗಿ ಈಗ 2 ವರ್ಷದಿಂದಾನು ನಮ್ಮ ಮೈದ ನಮ್ಮ ತಂಗಿ ಗಂಡನ ಹೇಳ್ತಿದ್ರು, ಅದಕ್ಕೆ ಬರ್ರಿ ಚೆನ್ನಾಗಿದೆ ಕ್ಲಾಸ್ ಚೆನ್ನಾಗಿದೆ ಅವ್ರು ಮಾಡಿದ್ಮೇಲೂ ಸಹ ಹೇಳಿದ್ರು, ನನ್ನ ತಂಗಿ ಕೂಡ ಮಾಡಿದ್ದೆ ಅವಳು ಹೇಳಿದ್ದು, ಆದ್ರೆ ನನಗೆ ಕಾಲ ಕೂಡಿ ಬರಲಿಲ್ಲ. ಆದ್ರೂ ಏನೋ ಬರಬೇಕು 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 ಅಂದ್ರೆ ಕೂಡ ಅದೇನೋ ಒಂದು ಅಟ್ಟಿ ಆತಂಕ ಬರ್ತಾ ಇತ್ತು. ಈಗ ಮತ್ತೆ ನನಗೆ ಏನು ಅನುಭವ ಆಯಿತು ಅಂದರೆ ಮದುವೆ ಆಯಿತು, ಮಗಳು ಮದುವೆ ಆಯಿತು, ಎಲ್ಲ ಹೋದರೂ ಆಯಿತು ಮುಗಿತು. ಅದಾದ ನಂತರ ಈಗ ನನಗೆ ಆರೋಗ್ಯ ನೋಡ್ಕೋಬೇಕು, ಆರೋಗ್ಯ ಸರಿಯಾಗಿಲ್ಲ. ಆಮೇಲೆ ಇದು ಕೊಲೆಸ್ಟ್ರಾಲ್ನು ಜಾಸ್ತಿ, ಯಾಕೋ ಚಕ್ರ ಬರ್ತಾ ಇತ್ತು. ಬಿದ್ದೆ ಒಂದ್ಸರಿ, ಆಮೇಲೆ ಬಿದ್ದಾದ್ಮೇಲೆ ಒಂದ್ಸರಿ ಡಾಕ್ಟರ್ ಹತ್ರ ಹೋದೆ, ಆಮೇಲೆ ಅವರು ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಬೇಕು ಅಂದರು, ಎಲ್ಲ ಟೆಸ್ಟ್ ಮಾಡಿಸಿದೆ. ಅದರಲ್ಲಿ ಕೊಲೆಸ್ಟ್ರಾಲ್ ಒಂದು ಜಾಸ್ತಿ ಇದೆ, ಆಮೇಲೆ ಶುಗರು ಎಲ್ಲದಕ್ಕೂ ಜಾಸ್ತಿ ಇರುತ್ತೆ, ನನಗೆ ಕಡಿಮೆ ಇಲ್ಲ. ಹಂಗಂತ ಡಾಕ್ಟ್ರು ಕೂಡ ಭಾಳ ತಮಾಷೆ ಮಾಡಿದ್ರು, ಅದು ಕಡಿಮೆ ಆಗಿತ್ತು, ಭಾಳ ಕಡಿಮೆ ಆಗಿತ್ತು. ಆಗ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಸರ್, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲಮ್ಮ, ನನ್ನ ಕೈಯಲ್ಲಿ ತಾನೇ ಏನು ಮಾಡಿ, ಟ್ಯಾಬ್ಲೆಟ್ ನೀನು ತೊಗೋಬೇಕು, ನೀನು ವಾಸ್ ಮಾಡಬೇಕು, ಅವೆಲ್ಲ ಮಾಡಬೇಕು, ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದರೂ ಏನು ಮಾಡೋದು, ನಾನು ಡಾಕ್ಟ್ರ ಮುಂದೆ ಹತ್ಬಿಟ್ಟೆ, ಏನು ನನ್ನ ಸ್ಥಿತಿ ಏನು, ಈಗ ಇಲ್ಲಿವರೆಗೂ ಆಯಿತು, ನನ್ನ ಮಕ್ಳ ಗತಿ, ಮಗ ಮಕ್ಳ ಗತಿ ಏನು, ನಾನು ಇಲ್ಲದಿದ್ದರೆ ನನ್ನ ಮಕ್ಕಳು ಯಾರು ನೋಡ್ಕೊಳ್ಳೋದು, ತಂದೆ ಇಲ್ಲ ತಾಯಿ ಅಂತ ನೋಡ್ಕೋಬೇಕಲ್ಲ, ಅದು ಯಾರು ನೋಡ್ಕೊಳ್ಳೋದು ಅಂತೇಳಿ ಅದು ಭಾಳ ಬೇಜಾರಾಯಿತು. ಇನ್ನು ನಾನು ಇಷ್ಟು ದಿನ ಮೊದಲು ಏನು ಮಾಡ್ತಾ ಇದ್ದೆ ಅಂದರೆ, ಒಂದ್ಸರಿ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೂಡ ತೊಗೊಂಡ್ಬಿಟ್ಟಿದ್ದೆ, 30 ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೆ. ಅದರಿಂದ ನನಗೆ ನನಗಿರೋ ಮನಸ್ಸು ಬರಲಿಲ್ಲ ಅವಾಗ. ಆಮೇಲೆ ಮತ್ತೆ ಬರ್ತಾ 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 ಮಕ್ಕಳು ನೋಡಿ ಜೀವನ ಮಾಡಬೇಕಂತ 60 ಜನಗಳು ಹೇಳಿದರು, ಆಮೇಲೆ ಜೀವನ ಮಾಡ್ತಾ ಬಂದೆ. ಈಗ ನನ್ನದು ಒಂದು 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 ಜೀವನ ಆಗಿದೆ ಈಗ. ಆಮೇಲೆ ಈಗ ಇದೊಂದು ತೋರಿಸ್ಕೊಂಡು ಆಮೇಲೆ ನಾನು ತಂಗಿ ಹತ್ರನೂ ಹತ್ತಿದೆ, ಹತ್ತೆ ತಂಗಿ ತಂಗಿ ಗಾಡಿ ಇವರು ಇಬ್ಬರು ಹತ್ತನ ಒಂಚೂರು ಬೇಜಾರಾಗಿ ಹತ್ತೆ, ನಾನು ಎಷ್ಟು ಸಾರಿ ಹೇಳ್ತೀನಿ ಅದಕ್ಕೆ ನೀವು ಬರ್ತಾ ಇಲ್ಲ ಅಂತ ಇವರು ಹೇಳಿದರು. ಆಯಿತು ನಾನು ಬಂದೇ ಬರ್ತೀನಿ, ನಾನು ಬದುಕಬೇಕು, ನಾನು ಬದುಕಲೇಬೇಕು ಅಂತೇಳಿ ನಾನು ಭಾಳ ಇಷ್ಟಪಟ್ಟು ಖುಷಿಪಟ್ಟು ಬಂದಿದ್ದೀನಿ. ಈಗ ನಾನು 10 ದಿವಸದಿಂದ ಭಾಳ ಪ್ರಾಂಪ್ಟಾಗಿ ಮಾಡಿದ್ದೀನಿ ಎಲ್ಲದೊಂದು, ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಗುರುಗಳು ಏನು ಹೇಳ್ತಾರೆ ಅದನ್ನು ನಾನು ಮಾಡಲೇಬೇಕು. ಯಾವ್ದ್ರ ಕಡೆ ನಾನು ಊಟದ ಕಡೆ ಯಾವ್ದ್ರ ಕಡೆ, ನನ್ನ ಕಾಫಿ ಟೀ ಅಂತೂ ಬೆಳಗ್ಗೆ ಇತ್ತು ಕುಡಿಬೇಕು ಅಂದಿತ್ತು, ಆಮೇಲೆ 8:09 ಟಿಫನ್ನು, ಮಧ್ಯಾಹ್ನ ಊಟ, ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್, ಮತ್ತೆ ರಾತ್ರಿ ಊಟ ಆಗ್ತಾನೇ ಇದ್ದೆ. ಇಲ್ಲ ಅಂತಾರೆ ಎಲ್ಲರೂ ಆಗ್ತಿರ್ಬೋದು ಆಗ್ತಿರ್ಬೋದು, ಅದನ್ನು ನಾನು ಆಗ್ತಾ ಇದ್ದೆ. ಈಗ ನನ್ನಲ್ಲಿ ಅದ್ರ ಕಡೆ ಗಮನನೇ ಹೋಗ್ತಿಲ್ಲ. ಎದ್ದೇಳಿದ ತಕ್ಷಣ ಸ್ನಾನ ಪೂಜೆ ಮಾಡಿದ ತಕ್ಷಣ ಅದೇನು ಕುಡಿಬೇಕು ಅಂತಾನ ಅಲ್ಲ, ತಿನ್ಬೇಕು ಅಂತಾನ ಅಲ್ಲ, ಏನು ಅನಿಸಿಲ್ಲ ನನಗೆ. ಈಗ ಅದರಿಂದ ಈಗ ಮತ್ತೆ ನಾನು 10 ದಿವಸ ಏನು ಕ್ಲಾಸ್ ತೊಗೊಂಡ್ಮೇಲೆ ಇವತ್ತು ನಾನು ಬ್ಲಡ್ ಟೆಸ್ಟ್ ಮಾಡಲೇಬೇಕು, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ಆದ್ದರಿಂದ ನಾನು ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಅಂತೇಳಿ ಬೆಳಿಗ್ಗೆ ನೀರು ಕುಡಿಲಿಲ್ಲ, ಇಲ್ಲಿ ಫಲಹಾರ ಕೊಡ್ತಕ್ಕಂಥದ್ದು ಅದನ್ನು ಸ್ವೀಕಾರ ಮಾಡಲಿಲ್ಲ. ಫಸ್ಟ್ ನಾನು ಶುಗರ್ ಟೆಸ್ಟ್ ಮಾಡಿಸ್ಕೋಬೇಕಂತ ಖಾಲಿ ಹೊಟ್ಟೆಲ್ಲ ಹೋಗಿ ಟೆಸ್ಟ್ ಮಾಡಿಸ್ಕೊಂಡೆ. ಮಾಡಿಸ್ಕೊಂಡ ನಂತರ ಮತ್ತೆ 2 ತಾಸು ಬಿಟ್ಟು ಬಂದ್ರಿ ಅಂತ ಹೇಳಿದ್ರು. ಅಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನದ ಹತ್ರ ಅದನ್ನೆಲ್ಲ ಫುಡ್ ತೊಗೊಂಡೆ, ಕೂತ್ಕೊಂಡೆ 2 ತಾಸು ಆದ್ಮೇಲೆ ಮತ್ತೆ ಹೋದೆ. ಹೋದ್ಮೇಲೆ ಅವ್ರು ಮತ್ತೆ ಬ್ರೆಡ್ ತೊಗೊಂಡ್ರು, ತಗೊಂಡಾದ ಒಂದು 10 ನಿಮಿಷಕ್ಕೆ ಕೊಟ್ಟರು ಅವರು. ಅದರಲ್ಲಿ ನಂದು ಫಸ್ಟಿಗೆ 45 ಇತ್ತು, 60-90 ಇರಬೇಕಂತೆ ಶುಗರ್, ಲೋ ಇತ್ತು, ಅಷ್ಟು ಇರಬೇಕಂತೆ ನನಗೆ 45 ಇತ್ತು. ಆದ್ದರಿಂದ ಡಾಕ್ಟ್ರು ಬದುಕಕ್ಕಾಗಲ್ಲ ಒಂಥರ ಫೀಲಿಂಗ್ ಅಂತಾರ ಹೇಳ್ಬಿಟ್ರು ಅವರು, ನನಗೆ ಒಂಥರ ಬೇಜಾರಾಗಿತ್ತು ಅವಾಗ. ಈಗ 45 ಇತ್ತಿತ್ತು, 49.6 ಬಂತು. ಆಮೇಲೆ ಕೊಲೆಸ್ಟ್ರಾಲು ಜಾಸ್ತಿ 210 ಇತ್ತು, 200 ಇರೋದ್ರಿಂದ ಭಾಳ ಬರೀ ಎಣ್ಣೆ ಜಿಡ್ಡು ಅದು ಇದು ತಿಂತಾ ಇರ್ತೀವಿ. ಇಲ್ಲ ಅಂತಲ್ಲ, ಅಂದರೆ ವಾಕ್ ಮಾಡಬೇಕು ಅವ್ರಿಗೆ, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಮಾಡೋದು ಅದೆಲ್ಲ ಇರ್ತದೆ. ಆದ್ರೂ ವಾಕ್ ಮಾಡೋಕೆ ನಮ್ಮ ಕೈಲಿ ಆಗಲ್ಲ, ಏನಂದ್ರೆ ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣ ಏನೋ ಒಂಚೂರು ಮನೆ ಹತ್ರ ಓಡಾಡ್ಬೋದು, ಅಷ್ಟು ಮಾಡ್ತಾ ಇದ್ದೆ. ಆದರೂ ಅದು ಕಡಿಮೆ ಆಗಿಲ್ಲ. ಆಮೇಲೆ ಇಲ್ಲಿ ಬಂದೆ ನಾನು 11 ತಾರೀಕು ನಾನು ಫಸ್ಟ್ ನಾನು ಟೆಸ್ಟ್ ಮಾಡಿಸಿದ್ದೆ, ಅದಾದ ನಂತರನೇ ಇವರು ಸಲಹೆಯನ್ನು ತೊಗೊಂಡು ಇಲ್ಲಿ ಬಂದೆ ಕ್ಲಾಸ್ಗೆ. ಇಲ್ಲಿ ಬಂದಮೇಲೆ ಇವತ್ತು ಮಾಡಿದಾಗ ಕೊಲೆಸ್ಟ್ರಾಲ್ ಕೂಡ 210 ಇದ್ದಿದ್ದು 132. ಆಮೇಲೆ ತೂಕ 60 ಇದೆ, ಯಾಕಂದ್ರೆ ನಾವು ತರಕಾರಿ ಕುತ್ಕೊಂಡು ಹೆಚ್ಚುತ್ತೀವಿ, ಅಂದ್ರೆ ನಿಂತ್ಕೊಂಡು ಗ್ಯಾಸ್ ಮೇಲೇನೆ ಅಡುಗೆ ಮಾಡೋದು ಈಗ. ಆಮೇಲೆ ಇದು ಕುತ್ಕೊಂಡು ಹೆಚ್ಚಿನ ಮೇಲೆ ಎದ್ದೇಳ್ಬೇಕಂದ್ರೆ ಮೊಣಕಾಲು ನೋವು, ಮೈ ಭಾರ, ಮೊಣಕಾಲು ನೋವು ಜಾಸ್ತಿ. ಆಗ ನಾವು ಏನು ಮಾಡಬೇಕಪ್ಪ, ಎದ್ದೇಳಿದ ತಕ್ಷಣ ಏನು ದೊಡ್ಡ 90
ಈಗ ಮಂಡ ನೋವು ಇಲ್ಲ, ಎಷ್ಟೊತ್ತನ ಕೂಡ್ಲಿ ಈಗ ಬಂದ್ಮೇಲೆ ಇಲ್ಲಿ ಸೆಕೆಂಡ್ ಸೆಕೆಂಡ್ ಕುತ್ಕೊಂತೀವಲ್ಲ, ಆ ರೀತಿ ಕುತ್ಕೊಂಡ್ರೆ ಒಂದ್ ಕಾಲ ಎತ್ತದ ಒಂದ್ ಕಾಲ ಎಳ್ಸೋದು, ಒಂದ್ ಕಾಲ ಎತ್ತದ ಒಂದ್ ಕಾಲ ಎಳ್ಸೋದು, ಈ ರೀತಿ ಮಾಡೇ ಮಾಡಿದ್ವಿ. ಆಮೇಲೆ ಬರ್ತಾ 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 ಅವಕಾಶ ಆಯ್ತು, ಅದೊಂದು ಪ್ರಾಣಾಯಾಮ ಎಲ್ಲ ಮಾಡ್ತಾ ಬಂದೆ ಬೆಳಿಗ್ಗೆಯಿಂದ ಸಾಯಂಕಾಲ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಮಧ್ಯಾಹ್ನ ಒಂದೊಂದ್ಸಾರಿ ಆಗ್ತಿರ್ಲಿಲ್ಲ, ಬೆಳಿಗ್ಗೆ ಒಂಚೂರು ಬೇಗ ಹೇಳೋದ್ರಿಂದ ಒಂದ್ಸ್ವಲ್ಪ ನಿದ್ದೆ ಬರ್ತಿತ್ತು, ಮಲಗ್ತಾ ಇದ್ದೆ. ಈಗ ನಾ 60 ಕೆಜಿ ಇದ್ದೆ, ಈಗ 56 ಕೆಜಿ ಆಗಿದೆ. ನಮ್ಮ ಭಾರ ನಮಗೆ ಒಂಥರ ಭಾರ ಆಗ್ಬಿಟ್ಟಿತ್ತು, ನಮ್ಮದು ನಮಗೆ ಭಾರ ಅನಿಸ್ಬಿಟ್ಟಿತ್ತು, ಈಗ ಚೆನ್ನಾಗಿದ್ದೀನಿ. ಆಮೇಲೆ ನನ್ನ ಬಗ್ಗೆ ಹೇಳೋದ್ಕಿಂತ ಆಮೇಲೆ ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ ಬಗ್ಗೆ ನೀವು ಲೀಡರ್ ಆಗ್ರಿ, ಲೀಡರ್ಶಿಪ್ ವಹಿಸಿದ್ರೇ ನಮ್ಮ ಮನಸ್ಸಿಗೂ ಖುಷಿ, ಆಮೇಲೆ ಅಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಕೂಡ ಜವಾಬ್ದಾರಿ ತಗೊಳ್ರಿ ಅಂತ ನಮ್ಗೆ ಎಲ್ಲ ಗೊತ್ತು. ಅದು ಹೇಳಿದ್ರೆ ಜನಗಳು ಕೇಳಲ್ಲ, ನನಗ್ಯಾಕ್ಬೇಕು, ನಾವು ಹೇಳಿದ್ರು ಕೂಡ ನೀನು ದೊಡ್ಡ ಹೇಳಕ್ ಬಂದು ನೀನೇನು ಹೇಳಕ್ ಬಂದು ಅಂತ ನಮ್ಮನ್ನೇ ಇದು ಮಾಡಿಬಿಡ್ತಾರೆ ಜನಗಳು, ಅದು ಕೇಳಲ್ಲ ಅವರು. ಆದ್ರಿಂದ ನಮ್ಮ ಮನೆ ಹತ್ರ ಬಹಳಷ್ಟು ಇಷ್ಟ ಗೋಡೆ ಇದೆ, ಆ ಗೋಡೆ ಕೆಳಗಡೆ ನಾವು ಮೇಲೆ ಮನೇಲಿ ಇದ್ವಿ, ಕೆಳಗಡೆ ಶಾಪ್ಸ್ ಎಲ್ಲ ಇದಾವೆ, ಅದ್ರ ಎದುರುಗಡೆನೆ ಕಸ ಹಾಕೋಗ್ಬಿಡ್ತಿದ್ರು. ಅದ್ರ ನಮ್ಮ ಮನೆ ಪಕ್ಕದಾಗ ಎಲ್ಲ ಒಂದ್ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಮುನ್ಸಿಪಾಲ್ಟಿ ಆಫೀಸಿಗೆ ಅವ್ರ ಹತ್ರ ಫೋನ್ ಮಾಡಿಸಿ ಅದನ್ನೆಲ್ಲ ಕಲೆ ತೆಗ್ಸಕ್ ಹೇಳ್ತಿದ್ವಿ. ಒಂದಿಬ್ರು ಮೂವತ್ತು ಸೇರಿ ಈ ಕೆಲಸ ಮಾಡ್ತಾ ಇದ್ವಿ, ಮತ್ತೆ ಬೆಳಕರೆ ಮತ್ತೆ ಕಸ ಹಾಕಿ ಬಿದ್ದಿರ್ತಿತ್ತು. ಏನು ಮಾಡಕ್ ಆಗೋದಲ್ಲ, ಅದು ತಿಳ್ಕೊಬೇಕು, ಹೇಳ್ತಾ ಇದ್ವಿ ತಿಳ್ಕೊಳ್ತಾ ಇಲ್ಲ, ನಮ್ಮ ಜವಾಬ್ದಾರಿ ಅಂತ ನಾವು ಮಾಡ್ತಾ ಇದ್ವಿ. ಅದನ್ನ ಎತ್ತಾಕ್ಸೋದು ವಾರಕ್ಕೆ ಎರಡು ಸಾರಿನೂ ಈ ಕೆಲಸ ನಾವು ಈಗಲೂ ಸಹ ಮಾಡ್ತಾ ಇದ್ವಿ. ಅದನ್ನ ಹೇಳ್ತಾನೆ ಇದ್ವಿ, ಅಯ್ಯ ಅಯ್ಯಮ್ಮ ಹಂಗೆ ಹೇಳ್ತಾಳೆ, ಅಯ್ಯಮ್ಮ ಮಾಡ್ತಾಳೆ, ಹೇಳಕ್ ಬಂದ್ಬಿಟ್ಟಾಳ ದೊಡ್ಡದಾಗ ಎಲ್ಲ ಹೋಗ್ತಾಳಂತೆ, ಏನೋ ಕಲಿತಾಳಂತೆ, ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಆದ್ರೂ ಅದನ್ನ ಸರಿಪಡಿಸೋ ಕರ್ತವ್ಯ ಅಂತ ನಾನು ಅನುಭವಿಸ್ತದೆ ಅನಿಸ್ತಾ ಇದೆ ನನಗೆ. ಆ ಕೆಲಸ ನಾನು ಅದನ್ನ ಮಾಡ್ತೀನಿ ಇಲ್ಲ ಅಂತಲ್ಲ, ಆ ಕೆಲಸ ಮಾಡ್ತೇನೆ ಏನೇ ಆಗಲಿ ಮಾಡ್ತೀನಿ ಅಂತ ನನ್ನ